ಹಾಯ್ ಫ್ರೆಂಡ್ಸ್, ಜಿಆರ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾವು ಪುರಿಯನ್ನು ಯಾವ ರೀತಿಯಾಗಿ ಮಾಡ್ಕೋದು ಅಂತ ತೋರಿಸ್ತಾ ಇದ್ದೀವಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಹೊಸ ಹೊಸ ರೆಸಿಪಿಗಳಿಗಾಗಿ ಹಿಂದೇ ಜಿಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀವು ಎಷ್ಟೋ ಸಾರಿ ಪುರಿನ ಮಾಡ್ಕೊಂಡಿರ್ಬೋದು, ನಿಮಗೆ ಉಬ್ಬಿ ಬರ್ದಿನೂ ಕೂಡ ಇರ್ಬೋದು. ನಾವು ಹೇಳೋ ಮೆಥಡಲ್ಲಿ ನೀವು ಮಾಡ್ಕೊಂಡಿ ಅಂದರೆ ಪುರಿ ಖಂಡಿತವಾಗಿಯೂ ಉಬ್ಬಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪುರಿ ಎಲ್ಲ ಉಬ್ಬಿ ಬಂದಿದೆ ಅಂದ್ಬಿಟ್ಟು, ಎಷ್ಟು ಸಾಫ್ಟಾಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇವಾಗ ನೋಡಿ, ತುಂಬಾ ಸಾಫ್ಟಾಗಿ ಬಂದಿದೆ. ಹಂಗಾದರೆ ಬನ್ನಿ, ರೆಸಿಪಿನ ಯಾವ ರೀತಿಯಾಗಿ ಮಾಡ್ಕೋದು ಅಂತ ಇವಾಗ ನಾವು ನೋಡೋಣ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಾವು ತಿಳ್ಕೊಳ್ಳೋಣ. ಬನ್ನಿ ನೋಡಿ, ನಾನು ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ನೋಡಿ, ಈ ಬಟ್ಲಲ್ಲಿ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ. ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ನಾವು ಹಾಲಿನಲ್ಲೇ ಕಲಸ್ಕೊಳ್ಳೋದ್ರಿಂದ ನಮಗೆ ಪುರಿ ಎಲ್ಲ ತುಂಬಾ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ. ಫ್ರೆಂಡ್ಸ್, ಈ ಮೆಥಡನ್ನು ನೀವು ಖಂಡಿತ ಯೂಸ್ ಮಾಡಿ ನೋಡಿ. ನೀವು ಪದೇ ಪದೇ ಇದೇ ರೀತಿಲಿ ಮಾಡ್ಕೊಳ್ತೀರಾ. ನೋಡಿ, ನಾನು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ನೀರನ್ನು ಸೇರಿಸ್ಕೊಳಕ್ಕೆ ಹೋಗ್ಬಿಡಿ. ಒಮ್ಮೆಲೆ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ನಮಗೆ ಯಾವಾದಕ್ಕೆ ಬೇಕೋ ಪುರಿ ಇಟ್ಟು ಆವಾದಕ್ಕೆ ನಾವು ನೋಡಿಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ಒಮ್ಮೆಲೆ ಹಾಕ್ಬಿಟ್ರೆ ನಮಗೆ ಅದಾಗ ಗೊತ್ತಾಗೋದಿಲ್ಲ. ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಪುರಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ಸೋಡಾನು ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಪುರಿ ಉಬ್ಬಿ ಬರಲಿ ಅಂದ್ಬಿಟ್ಟು ಸೋಡಾನ ಬಳಸ್ತಾರೆ. ನೋಡಿ, ಪುರಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಾದ ನಂತರ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆನ ಸವರು ಇಡೀ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮು. ಆಗ ನಮಗೆ ಪುರಿ ಹಿಟ್ಟೆಲ್ಲ ಎಣ್ಣೆಯಲ್ಲಿ ನೆನೆದು ತುಂಬಾ ಸಾಫ್ಟಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನಾವು ನೆನೆಸಿಟ್ಕೊಳ್ಳೋಣ. ನೋಡಿ, ಇವಾಗ ಸಮಯ ನೋಡಿ, ಅರ್ಧ ಗಂಟೆ ಟೈಮ್ಗಳಾಗಿದೆ. ನೋಡಿ, ಇವಾಗ ನಾನು ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಪುರಿ ಹಿಟ್ಟೆಲ್ಲ ನಮಗೆ ಯಾವ ರೀತಿಯಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇವಾಗ ನನಗೆ ಚಿಕ್ಕ ಚಿಕ್ಕದಾಗಿ ನಾನು ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ. ನೋಡಿ, ನಾನು ಈ ಥರ ನಿಂಬೆ ಗಾತ್ರದಲ್ಲಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಚಪಾತಿ ಹೊತ್ತ ಮಣೆಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನೀವು ಸ್ವಲ್ಪ ದೊಡ್ಡದಾಗಿರಬೇಕು ಅಂದರೆ ನೀವು ಉಂಡೆನ ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡದಾಗಿ ಕಟ್ಕೋಬೇಕಾಗತ್ತೆ. ನಾನಿಲ್ಲೇ ಒಂದು ಮೀಡಿಯಮ್ ಆಗಿ ಕಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಡೈರೆಕ್ಟಾಗಿ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋಬೋದು. ನನಗಿಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ನಾನು ಮೊದಲು ಒತ್ತಿಟ್ಕೊಳ್ತೀನಿ, ಆನಂತರ ನಾನು ಎಣ್ಣೆಯಲ್ಲಿ ಕರೀತೀನಿ. ನೋಡಿ, ಇವಾಗ ಇದೇ ರೀತಿಯಾಗಿ ನಾನು ಎಲ್ಲನೂ ಕೂಡ ಒತ್ತಿಟ್ಕೊಳ್ತೀನಿ. ನೋಡಿ, ಇವಾಗ ನಾನು ಎಣ್ಣೆಯನ್ನು ಕಾಯಲು ಇಟ್ಟಿದ್ದೇನೆ. ನೋಡಿ, ಎಣ್ಣೆಯಲ್ಲಿ ಇವಾಗ ಚೆನ್ನಾಗಿ ಕಾಯ್ದಿದೆ. ನಾನು ಪೂರಿಯನ್ನು ಬಿಟ್ಕೊಳ್ತಾ ಇದ್ದೀನಿ.
ನೀವು ನೋಡ್ತಾ ಇರ್ಬೋದು ಪೂರಿ ಎಲ್ಲ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂದ್ಬಿಟ್ಟು. ಆದಷ್ಟು ಹೀಟನ್ನು ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೇಕಾಗತ್ತೆ. ನೀವು ನೋಡಿ ಯಾವ ರೀತಿಯಾಗಿ ಪೂರಿ ಉಬ್ಬಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಗ ಅದೇ ರೀತಿಯಾಗಿ ನಾನು ಮತ್ತೊಂದನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಪುರಿ ಎಲ್ಲ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತ ನೀವು ನೋಡ್ತಾನೆ ಇರ್ಬೋದು. ನಾನು ಇನ್ನಿದಕ್ಕೆ ಸೋಡಾ ಏನು ಮಿಕ್ಸ್ ಮಾಡಿಲ್ಲ, ಆದರೂ ಕೂಡ ಇದು ತುಂಬಾ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಪುರಿನ ಮಾಡ್ಕೋದು, ಉಬ್ಬಿ ಉಬ್ಬಿ ಬರುವಂಥ ಪುರಿಯನ್ನು ಯಾವ ರೀತಿಯಾಗಿ ಮಾಡ್ಕೋದು ಅಂತ ನೀವು ಇವಾಗ ನೋಡಿರ್ಬೋದು. ನೀವು ಒಮ್ಮೆ ಈ ರೆಸಿಪಿನ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನಾವು ಹೇಳಿದ ಮೆಥಡಲ್ಲಿ ನೀವು ಮಾಡಿದೆ ಅಂದರೆ ಪುರಿ ಎಲ್ಲ ತುಂಬಾ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ದಾರೆ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.